तेज प्रभु न्यूज के स्वागत रतन टाटा इवर्गे भावपूर्ण श्रद्धांजलि कार्यक्रम रतन टाटा अवरु सहानुभूति मत्तो नवीन्यतेय हरिकाररागिद्दु लक्षांतर जनसामान्यर जीवन मेले प्रभाव बीरलु कॉर्पोरेट क्षेत्रद मितिगळन्नु मीरि निंतवरु दानिगळु उद्यम रत्नरु वैयक्तिक नीतिगळु हागू लोकोपकारी ಚಟುವಟಿಕೆಗಳಿಗೆ ತಮ್ಮ ಜೀವನ ಸವಿದ ರತನ್ ಟಾಟಾ ದೂರದೃಷ್ಟಿದ ಉದ್ಯಮಿ. ಅದಲ್ಲದೆ ಅವರ ಒಂದು ವೈಯಕ್ತಿಕ ಮತ್ತು ಅವರ ಉದ್ಯಮಿಯ ಒಂದು ಪ್ರಭಾವ ಅನೇಕರ ಮೇಲೆ ಉತ್ತಮವಾಗಿ ಬೀರಿರುತ್ತದೆ. ಇಂಥವರು ನಮ್ಮನ್ನು ಅಗಲಿದ್ದರಿಂದ ದುಃಖವೆನಿಸುತ್ತದೆ. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಇಂದು ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ದೇಶದ ಮರೆಯಲಾಗದ ಮಾಣಿಕ್ಯ ಉದ್ಯಮಿ ರತ್ನ ದಿವಂಗತ ರತನ್ ಟಾಟಾ ಇವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಸಂಕೇಶ್ವರದ ಬಣ್ಣದ ಚೌಡಿ ಹತ್ತಿರ ಮಾಡಲಾಯಿತು. ಉಪಸ್ಥಿತಿ ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ, ಖ್ಯಾತ ಸೈಕಲ್ ಪಟು ಹಾಗೂ ಸಂಕೇಶ್ವರ ನಾಗರಿಕ ವೇದಿಕೆಯ ಸಂಸ್ಥಾಪಕ ರಮೇಶ್ ಪೂಜಾರಿ, ಪುಷ್ಪರಾಜ್ ಮಾನೆ, ಪುರುಷೋತ್ತಮ್ ಪೇಂಡ್ಸೆ, ಶಿವಾನಂದ್ ಪಾಟೀಲ್, ಅಪ್ಪ ಮೋರೆ, ಕುಮಾರ್ ಗುಡ್ಸಿ, ರಸೀದ್ ನನ್ನುಭಾಯಿ, ಸಂಕೇಶ್ವರ ನಾಗರಿಕ ವೇದಿಕೆಯ ಸದಸ್ಯರು, ನಾಗರಿಕರು ಮತ್ತಿತರರು ಇದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ. ಯಾಕಂದ್ರೆ ತಪ್ಪು ಮಾಡೋದು ಸಹಜ, ತಪ್ಪು ತಪ್ಪನ್ನು ತಿದ್ದುಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ಮಹಾಪುರುಷರಾದಂಥ ವಾಲ್ಮೀಕಿ ಅವರು ರಾಮಾಯಣ ಬರೆದು ಸಂದೇಶ ಸಾರಿದ ಒಂದು ಉತ್ತಮ ದಿನ ಇವತ್ತು. ಆ ದಿವಸದಲ್ಲಿ ನಾವು ರತನ್ ಟಾಟಾ ಅವರ ಒಂದು ಚಿಕ್ಕ ಶ್ರದ್ಧಾಂಜಲಿ ಕಾರ್ಯಕ್ರಮ ಸಂಕೇಶ್ವರ ನಾಗ ಇವತ್ತಿನ ದಿವಸ ವಾಲ್ಮೀಕಿ ಅವರ ಜಯಂತಿಯ ಮಾ ದಿನವಾದ ಮಹಾಪುರುಷ ವಾಲ್ಮೀಕಿ ಅವರ ಜಯಂತಿಯ ಎಲ್ಲರೂ ಮೆಚ್ಚುವಂಥ ದಿವಸ, ಎಲ್ಲರೂ ಒಂದು ಆತ್ಮ ಕಳಕಳಿಯ ದಿವಸ. ಅಂಥ ದಿವಸದಲ್ಲಿ ಇವತ್ತು ನಾವು ರತನ್ ಟಾಟಾ ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತೇವೆ ಅಂದರೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ಕಾರಣ ಏನಂದರೆ ರತನ್ ಟಾಟಾ ಅವರು ಶ್ರೀಮಂತರಾಗಿಯೂ ಸರಳ ಜೀವಿ. ಅದೆಲ್ಲ ಏನಂದರೆ ಒಬ್ಬರು ತೀರ್ಕೊಂಡ ಮೇಲೆ ಅವರ ಏನು ಅವರ ವ್ಯಕ್ತಿತ್ವ ಏನಂತ ಗೊತ್ತಾಗೋದೆ ತೀರ್ಕೊಂಡ ಮೇಲೆ. ಯಾಕಂದರೆ ಬದುಕಿರುವವರೆಗೆ ಜನರು ಅದನ್ನು ಆನಂದಿಸುವುದಿಲ್ಲ, ಅಭಿನಂದಿಸುವುದಿಲ್ಲ. ಆದರೆ ಕೊನೆ ನಂತರ ಎಲ್ಲರಿಗೆ ಗೊತ್ತಾಗುತ್ತೆ ವ್ಯಕ್ತಿ ನಮ್ಮ ನಾವು ಒಂದು ಒಳ್ಳೆ ಸುಂದರವಾದ ಒಳ್ಳೆ ವ್ಯಕ್ತಿಯನ್ನು ಕಳ್ಕೊಳ್ತಲ್ಲ ಅಂತ. ಅದು ನಮ್ಮೆಲ್ಲರಿಗೆ ತಿಳಿದು ಇವತ್ತು ರತನ್ ಟಾಟಾ ಅವರಿಗೆ ಒಂದು ಚಿಕ್ಕ ಶ್ರದ್ಧಾಂಜಲಿ ಕಾರ್ಯಕ್ರಮ ನಮ್ಮ ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಡಾಕ್ಟರ್ ಕರಜ್ಗೆ ಅವರು, ನಮ್ಮ ಪುಷ್ಪರಾಜ್ ಮಾಣೆ ಅವರು ಮತ್ತು ನಮ್ಮ ಪುರುಷೋತ್ತಮ್ ಪೆಂಡ್ಸೆ ಅವರು, ನಮ್ಮ ಶಿವಾನಂದ್ ಪಾಟೀಲ್ ಅವರು, ನಾವು ಸಾರ್ವಜನಿಕರೆಲ್ಲ ಒಂದಾಗಿ ಇವತ್ತು ಈ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ದೊಡ್ಡ ಸಂತೋಷ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಡಾಕ್ಟರ್ ಕರಜ್ಗೆ ಅವರ ಉತ್ತಮ ನಮಗೆ ಸಹಕಾರ ತುಂಬ. ಯಾಕೆಂದರೆ ಅವರ ಸಹಕಾರಕ್ಕೆ ನಾವು ಸದಾ ಚಿರಋಣಿ ಆಗಬೇಕಾಗುತ್ತೆ. ಯಾಕೆಂದರೆ ನಾವೊಂದು ಏನಾದರೂ ಒಂದು ವಿಚಾರ ಇಟ್ಕೊಳ್ತೇವೆ, ಇಟ್ಕೊಂಡ್ರೆ ಅವರು ಅದಕ್ಕೆ ಡೈರೆಕ್ಟ್ ಆಗಲಿ ನಾನು ಇದ್ದೇನೆ ಅಂತ ಹೇಳ್ತಾರಲ್ಲ, ಅದೇ ಸಂತೋಷ ಅಂತ ಹೇಳಿ ಒಂದೆರಡು ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. आज महर्षि वाल्मीकि दिनाचा तुम्हाला सर्वांना जयंतीनिमित्त शुभेच्छा. त्याचबरोबर आमचे भारताचे उद्योगपती भारतरत्न रतन टाटा यांना आपण भावपूर्ण श्रद्धांजली वाहायची आहे. तर ते असे व्यक्ती आहे त्यांना जाऊन असा व्यक्ती जो भारताचं नाव आपल्या जगामध्ये फिरवला ते म्हणजे रतन टाटा. 24 तासाच्या आज त्याने दिवाळीचे बोनस आपल्या कामगाराच्या खात्यावर जमा केले. असला उद्योगपती कुठं मिळणार पण नाही आणि होणेच शक्य नाही. तरी ते आपल्या रतन टाटा यांच्या आत्म्यास आपण 2 मिनटं भावपूर्ण श्रद्धांजली होऊन आपला कार्यक्रम पार पाडूया.